ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸ್ನೇಹಿತರೆ, ಉಚಿತ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನ ಹಾಕಿದರೆ ಆದರೆ ಮೂರನೇ ಕಂತಿನ ಹಣ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ. ಆದರೆ ಸರ್ಕಾರದಿಂದ ಒಂದು ಬಹುದೊಡ್ಡ ನಿರ್ಧಾರವನ್ನ ಕೈಗೊಂಡಿದೆ ಅಂತಾನೆ ಹೇಳಬಹುದು. ಸೋ ಸಾಕಷ್ಟು ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಸರ್ಕಾರ. ಈಗಾಗಲೇ ನೀವು ನೋಡಬಹುದು, ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿರಬಹುದು, ಆದ್ರೆ ಕೆಲವೊಂದಿಷ್ಟು ಜನರ ಗೃಹಲಕ್ಷ್ಮಿ ಅರ್ಜಿಯನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಅಂತಾನೆ ಹೇಳಬಹುದು ಸರ್ಕಾರ. ಸೋ ಯಾವ ಕಾರಣಗಳಿಂದ ಕ್ಯಾನ್ಸಲ್ ಮಾಡ್ತಾ ಇದೆ? ಅವರಿಗೆ ಯಾವುದೇ ಕಾರಣಕ್ಕೂ ಉಚಿತ 2000 ಹಣ ಸಿಗೋದಿಲ್ಲ. ಸ್ನೇಹಿತರೆ, ಯಾವ ಕಾರಣಕ್ಕೆ ಯಾವ ಯಾವ ಅರ್ಜಿಗಳು ಕ್ಯಾನ್ಸಲ್ ಆಗುತ್ತೆ? ಸುಮಾರು 50,000ಕ್ಕಿಂತ ಹೆಚ್ಚು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಗಳು ಕ್ಯಾನ್ಸಲ್ ಆಗ್ತಾ ಇದೆ ಸ್ನೇಹಿತರೆ. ಅದರಲ್ಲಿ ಸೊ ನಿಮ್ಮ ಅರ್ಜಿಗಳಿದೆಯಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಚೆಕ್ ಮಾಡ್ಕೋಬಹುದು. ಯಾಕೆ ಅಂದ್ರೆ ಸಾಕಷ್ಟು ಜನರಿಗೆ ಇನ್ನೂ ಕೂಡ 5 ಲಕ್ಷ ಜನ ಮಹಿಳೆಯರಿಗೆ ಉಚಿತ 2000 ಹಣ ಕ್ರೆಡಿಟ್ ಆಗಿಲ್ಲ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾವ ಕಾರಣಗಳಿಂದ ಕ್ರೆಡಿಟ್ ಆಗಿಲ್ಲ, ಹಾಗೇನೆ ಕೆಲವೊಂದಿಷ್ಟು ಜನರ 50,000ಕ್ಕಿಂತ ಹೆಚ್ಚು ಜನರ ಅರ್ಜಿ ಕ್ಯಾನ್ಸಲ್ ಆಗಿದೆ ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಉಚಿತ 2000 ಹಣ ಇನ್ನು ಮುಂದೆ ಕ್ರೆಡಿಟ್ ಆಗೋದಿಲ್ಲ. ಸ್ನೇಹಿತರೆ, ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರಿಗೆಲ್ಲ 2000 ಹಣ ಇನ್ನೂ ಕೂಡ ಬಂದಿಲ್ಲ, ಯೋಜನೆಯನ್ನ ಮಾಡಬೇಡಿ. ಸೊ ಇದೇ ತಿಂಗಳು ಡಿಸೆಂಬರ್ ಒಳಗಾಗಲೇ ಸೊ ನಿಮ್ಮೆಲ್ಲರ ಖಾತೆಗೂ ಒಂದನೇ ಕಂತು ಇರ್ಬೋದು, ಎರಡನೇ ಕಂತು ಇರ್ಬೋದು, ಹಾಗೆ ಮೂರನೇ ಕಂತು ಇರ್ಬೋದು, ಕಂಪ್ಲೀಟ್ ಆಗಿ ಹಣವನ್ನ ಟ್ರಾನ್ಸ್ಫರ್ ಅನ್ನ ಮಾಡ್ಲಿಕ್ಕೆ ಸರ್ಕಾರದ ಕಡೆಯಿಂದ ಪ್ರಜಾಪ್ರತಿನಿಧಿಗಳನ್ನ ಸೊ ಆಲ್ರೆಡಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಮನೆ ಬಾಗಿಲಿಗೆ ಉಚಿತ 2000 ಹಣವನ್ನ ತಲುಪಿಸುವಂತ ಕಾರ್ಯವನ್ನ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಯಾರ ಯಾರ ಅರ್ಜಿಗಳು ಉಚಿತ 2000 ಹಣಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ರಿ, ಅವರ ಖಾತೆಗೆ ಹಣ ಬರೋದಿಲ್ಲ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ, ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಈಗಾಗಲೇ ಸರ್ಕಾರದಲ್ಲಿ ನೀವು ನೋಡಬಹುದು ಸೊ ಕೋಟ್ಯಾಂತರ ಜನರು ಅಂದ್ರೆ 1 ಕೋಟಿಗಿಂತ ಹೆಚ್ಚು ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ಉಚಿತ ಗೃಹಲಕ್ಷ್ಮಿ ಯೋಜನೆಯ 2000 ಹಣವನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಕೂಡ ಹೇಳ್ಬೋದು ಸ್ನೇಹಿತರೆ. ಇದೊಂದು ಸರ್ಕಾರದ ಯಶಸ್ವಿ ಆಗಿರುವಂತಹ ಒಂದು ಯೋಜನೆ ಅಂತಾನೆ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರದ್ದು. ಸೊ ಇದರಿಂದ ತುಂಬಾ ಜನ ಮಹಿಳೆಯರಿಗೆ ಉಪಯೋಗ ಕೂಡ ಆಗಿದೆ ಅಂತ ತಿಳ್ಕೊಬಹುದು ಸ್ನೇಹಿತರೆ. ಆದ್ರೆ ಸರ್ಕಾರದಲ್ಲಿ ಈಗಾಗ್ಲೇನೆ ನೀವು ನೋಡಬಹುದು 5 ಲಕ್ಷ ಜನ ಮಹಿಳೆಯರನ್ನ ಪರಿಗಣನೆಯನ್ನ ಮಾಡಿದ್ದಾರೆ, ಅವರಿಗೆ ಇನ್ನೂ ಕೂಡ ಉಚಿತ 2000 ಹಣ ಬಂದಿಲ್ಲ. ಸೊ ಮಿಕ್ಕಿರುವಂತಹ ಜನರಿಗೆ ಆಲ್ರೆಡಿ ಹಣ ಬಂದಿದೆ. ಇಲ್ಲಿ 5 ಲಕ್ಷ ಜನದಲ್ಲಿ ಸೊ ಒಂದನೇ ಕಂತು ಬರದೇ ಇರಬಹುದು, ಎರಡನೇ ಕಂತು ಬರದೇ ಇರಬಹುದು, ಹಾಗೆ ಮೂರನೇ ಕಂತು ಬರದೇ ಇರಬಹುದು. ಸಾಕಷ್ಟು ಜನ ಮಹಿಳೆಯರಿಗೆ ಒಂದನೇ ಕಂತು ಕ್ರೆಡಿಟ್ ಆಗಿದೆ, 2 ಮತ್ತು 3ನೇ ಕಂತು ಕ್ರೆಡಿಟ್ ಆಗಿಲ್ಲ. ಇನ್ನೊಂದಿಷ್ಟು ಜನರಿಗೆ 2 ಕಂತುಗಳು ಕ್ರೆಡಿಟ್ ಆಗಿದ್ದು 3ನೇ ಕಂತು ಕ್ರೆಡಿಟ್ ಆಗಿಲ್ಲ. ಆದ್ರೆ ಸರ್ಕಾರ ಈಗಾಗ್ಲೇನೆ ಒಂದು 50,000 ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಸ್ನೇಹಿತರೆ. ಯಾಕೆ ಅಂತ ನೋಡೋದಾದ್ರೆ ಸೊ ಈಗಾಗ್ಲೇನೆ ಸರ್ಕಾರ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವಾಗ ಒಂದು ಮಾಹಿತಿಯನ್ನ ಕೊಟ್ಟಿತ್ತು, ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ ಅವರ ಅರ್ಜಿಗಳನ್ನ ಯಾವುದೇ ಕಾರಣಕ್ಕೂ ಹಾಕಬೇಡಿ ಅಂತ ಹೇಳಿದ್ರು. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಯಾರು ಪೇ ಮಾಡ್ತಾರೆ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದ್ರು ಕೂಡ ಅವರಿಗೆ ಅರ್ಜಿ ಸೊ ಯಾವುದೇ ಕಾರಣಕ್ಕೂ 2000 ಹಣ ಬರೋದಿಲ್ಲ ಅಂತ ಕೂಡ ತಿಳಿಸ್ಕೊಟ್ಟಿತ್ತು. ಆದ್ರೆ ಸಾಕಷ್ಟು ಜನ ಮಹಿಳೆಯರು ಈಗಾಗ್ಲೇನೆ ನೀವು ನೋಡಬಹುದು ತೆರಿಗೆ ಪಾವತಿ ಮಾಡುವಂತಹ ಮಹಿಳೆಯರು ಕೂಡ ಅಂದ್ರೆ ಅವ್ರ ಹಸ್ಬೆಂಡ್ ತೆರಿಗೆ ಪಾವತಿ ಮಾಡ್ತಾ ಇರ್ಬೋದು, ಅವರು ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಂತಹ ಅರ್ಜಿಗಳನ್ನ ಈಗಾಗ್ಲೇನೆ 50,000 ಅರ್ಜಿಗಳನ್ನ ತಿರಸ್ಕಾರ ಮಾಡಲಾಗಿದೆ ಅಂತ ಕೂಡ ಸರ್ಕಾರ ತಿಳಿಸ್ಕೊಟ್ಟಿದೆ ಸ್ನೇಹಿತರೆ. ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡ್ ದಾರರು ಅರ್ಜಿ ಸಲ್ಲಿಸೋದಾಗಿದೆ. ಇಲ್ಲಿ ಸಾಕಷ್ಟು ಎಪಿಎಲ್ ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಅವರ ವಾರ್ಷಿಕ ಆದಾಯ ಏನಿದೆ ಅದು 7 ಲಕ್ಷಕ್ಕಿಂತ ಜಾಸ್ತಿ ಇದ್ದವರು ಅವರು ತೆರಿಗೆಯನ್ನ ಪಾವತಿ ಮಾಡ್ತಾ ಇರ್ತಾರೆ, ಅಂದ್ರೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ದಾರೆ, ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗೇನೆ ಅವರು ಸಲ್ಲಿಸಿದಾಗ ಏನಾಗತ್ತೆ ಅಂದ್ರೆ ಈಗ ನೀವು ನಿಮ್ಮ ಹಸ್ಬೆಂಡ್ ಏನಾದ್ರು ಟ್ಯಾಕ್ಸ್ ನ ಪೇ ಮಾಡ್ತಾ ಇದ್ದು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದಾಗ ನೀವೇನು ಆಧಾರ್ ಕಾರ್ಡ್ ಲಿಂಕ್ ನ ರೇಷನ್ ಕಾರ್ಡ್ ಲಿಂಕ್ ಮಾಡಿರ್ತೀರಲ್ವಾ ಆಗ ಅವರಿಗೆ ತೆರಿಗೆ ಪಾವತಿ ಮಾಡ್ತಾ ಇರುವಂತದ್ದು ಗೊತ್ತಾಗತ್ತೆ. ಇದನ್ನ ಸರ್ಕಾರದ ಕಡೆಯಿಂದ ಚೆಕ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಚೆಕ್ ಮಾಡಿದಾಗ
ಸೊ ತುಂಬಾ ಜನ ಈ ಸರ ಇದರ 50,000 ಜನ ಬಂದ್ಬಿಟ್ಟು 50,000 ಕ್ಕಿಂತ ಹೆಚ್ಚು ಜನ ತೆರಿಗೆ ಪಾವತಿ ಮಾಡೋವರೆ ಸೊ ಆಲ್ರೆಡಿ ಆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತವರ ಸೊ ಏನು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಇದೆ ಅವೆಲ್ಲವನ್ನೂ ಕೂಡ ಸರ್ಕಾರ ಇಮಿಡಿಯೇಟ್ಲಿ ಆಗಿ ಕ್ಯಾನ್ಸಲ್ ಮಾಡಿದೆ ಅವರಿಗೂ ಕೂಡ ಉಚಿತ 2,000 ಹಣ ಬರೋದಿಲ್ಲ ಸ್ನೇಹಿತರೆ ಸೊ ಇದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವೆರಿ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಇವರಿಗೆ ಯಾವುದೇ ಕಾರಣಕ್ಕೂ ಉಚಿತ 2,000 ಹಣ ಬರೋದಿಲ್ಲ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಂ ಅವರು ಹಾಗೇನೇ 1,10,00,000 ಮಹಿಳೆಯರು ಖಾತೆಗೆ ಹಣ ತಲುಪಿದೆ ಇನ್ನು ಉಳಿದವರಿಗೆ ಈಗ ಆಲ್ರೆಡಿ 1,15,00,000 ಜಾಸ್ತಿ ಜನ ಮಹಿಳೆಯರು ಅರ್ಜಿಯನ್ನು ಹಾಕಿದ್ರು ಅದರಲ್ಲಿ 1,10,00,000 ಜನ ಮಹಿಳೆಯರಿಗೆ ಉಚಿತ 2,000 ಹಣ ತಲುಪಿದೆ ಇನ್ನು ಉಳಿದವರಿಗೆ ಯಾವುದೇ ಕಾರಣಕ್ಕೂ ತಲುಪಿಲ್ಲ ಯೋಜನೆಯನ್ನ ಮಾಡಬೇಡ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಗಳಲ್ಲಿ ಏನಿರ್ತಾರೆ ಊರಿನವರು ಅಲ್ಲಿನವರನ್ನೇ ಸರ್ಕಾರದ ಕಡೆಯಿಂದ ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಸೊ ಉಚಿತ 2,000 ಹಣವನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪುವಂತ ಒಂದು ವ್ಯವಸ್ಥೆಯನ್ನ ಕೂಡ ಸರ್ಕಾರ ಮಾಡ್ತಾ ಇದೆ ಯಾಕಂದ್ರೆ ಸಾಕಷ್ಟು ಜನರ ಅಕೌಂಟ್ ಆಕ್ಟಿವ್ ಅಲ್ಲದೆ ಇರುವಂತದ್ದು ಹಾಗೇನೆ ಆಧಾರ್ ಕಾರ್ಡ್ ಲಿಂಕ್ ಆಗದೆ ಇರುವಂತದ್ದು ಎಲ್ಲವೂ ಕೂಡ ಸರಿ ಇದ್ರೂ ಕೂಡ ಹಣ ಬರದೇ ಇದ್ದವರಿಗೆ ಸರ್ಕಾರವೇ ಈ ತಿಂಗಳು ಒಳಗಡೆ ಅಂದ್ರೆ ಡಿಸೆಂಬರ್ ಒಳಗಡೆ ಎಲ್ಲರ ಖಾತೆಗೂ ಹಣ ಜಮಾ ಆಗುವಂತ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಿದೆ ಸ್ನೇಹಿತರೆ ಹಾಗೇನೇ ಇನ್ನೊಂದು ವಿಷಯವನ್ನ ತಿಳಿಸ್ಕೊಡ್ಬೇಕು ಸ್ನೇಹಿತರೆ ತುಂಬಾ ಜನ ಅನ್ಕೊಂತಾ ಇದ್ದೀರಾ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ 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 ಅನ್ನೋದು ಕೆಲವೊಂದಿಷ್ಟು ಈ ಕಾರಣಗಳು ಕೂಡ ಆಗಿರುತ್ತೆ ಯಾಕಂದ್ರೆ ನಿಮ್ಮ ಹಸ್ಬೆಂಡ್ ಏನಾದರೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಉಚಿತ 2,000 ಹಣ ಬರೋದಿಲ್ಲ ಈಗಾಗಲೇ ಸರ್ಕಾರ ತಿಳಿಸ್ಕೊಟ್ಟಿದೆ ಸೋ 50,000 ನಾವು ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ತಿರಸ್ಕಾರ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸೋ ನಿಮ್ಮ ರೇಷನ್ ಕಾರ್ಡ್ ಏನಾದ್ರು ಆ ರೀತಿಯಾಗಿತ್ತು ಅಂದ್ರೆ ವರ್ಷದ ಆದಾಯ 7,00,000 ಜಾಸ್ತಿ ಇದ್ದು ಅಂತವರ ಆ ತೆರಿಗೆಯನ್ನ ಪಾವತಿ ಮಾಡಲೇಬೇಕಾಗುತ್ತೆ ಅಂತವರು ಕೂಡ ಯಾವುದೇ ಕಾರಣಕ್ಕೂ ನಿಮಗೆ ಉಚಿತ 2,000 ದೊರೆಯೋದಿಲ್ಲ ಆ ಕಾರಣದಿಂದ ಕೂಡ ಆಗಿರಬಹುದು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅದಕ್ಕೋಸ್ಕರನೂ ಕೂಡ ಹಣ ಬಂದಿಲ್ಲ ಸೋ ಎಲ್ಲವೂ ಕೂಡ ಸರಿ ಇದ್ದು ನಮ್ಮ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ನಾವು ಹಾಗೇನೆ ನಾವು ಯಾವುದೇ ರೀತಿಯಾಗಿ ಬಿಪಿಎಲ್ ಕಾರ್ಡ್ ಯೂಸ್ ಮಾಡ್ತಿದ್ದೀವಿ ಎಪಿಎಲ್ ಕಾರ್ಡ್ ಇಲ್ಲ ಅಕೌಂಟ್ ಸರಿದೆ ಆಧಾರ್ ಕಾರ್ಡ್ ಲಿಂಕ್ ಇದೆ ಅನ್ನೋರು ಯೋಚನೆ ಮಾಡಬೇಡಿ ಹಣ ಬರುತ್ತೆ ಸೊ ಈಗಾಗಲೇ ಸರ್ಕಾರದ ಕಡೆಯಿಂದ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಜಾಪ್ರತಿನಿಧಿಗಳನ್ನ ನೇಮಿಸ್ತಾ ಇದ್ದಾರೆ ಸೊ ನಿಮ್ಮ ಮನೆ ಬಾಗಿಲಿಗೆ ಬಂದು ವಿಚಾರಿಸಿ 2,000 ಹಣವನ್ನ ನಿಮ್ಮ ಖಾತೆಗೆ ಜಮಾ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡುತ್ತೆ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಡಿಸೆಂಬರ್ ಮುಗಿಯೋದ್ರೊಳಗೆ 1 ಕಂತು 2ನೇ ಕಂತು ಹಾಗೆ 3ನೇ ಕಂತು ಪೂರ್ತಿಯಾಗಿ ಜಮಾ ಮಾಡುವಂತಹ ಒಂದು ಸೊ ಡೀಟೇಲ್ಸ್ ನ ಕೂಡ ಕಂಪ್ಲೀಟ್ ಆಗಿ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಮಾಡಿದ್ದಾರೆ ಸೊ ಇದನ್ನ ಕಂಪ್ಲೀಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ತೆರಿಗೆ ಪಾವತಿ ಮಾಡ್ತಾ ಇದ್ದವರಿಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅವರ ಅರ್ಜಿಗಳನ್ನ ಆಲ್ರೆಡಿ ಕ್ಯಾನ್ಸಲ್ ಮಾಡಿದೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನೀವೇನಾದ್ರು ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಖಂಡಿತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ ಹಾಗಾಗಿ ಅದರ ಜೊತೆಗೆ ಸೊ ನಿಮ್ಗೆ ಈ ಅಭಿಪ್ರಾಯ ಎಷ್ಟು ಸರಿ ಅನ್ಸುತ್ತೆ ಅನ್ನೋ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರುತ್ತಂತ ನಾನು ಭಾವಿಸ್ತೀನಿ ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ತಪ್ಪದೇ ಹೋಗಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ.